ದೇಶದಾದ್ಯಂತ ಲಾಕ್ಡೌನ್ ಮಾಡಿದ್ದು ಮೋದಿ ಸರ್ಕಾರದ ವಿಫಲತೆಗೆ ಕಾರಣವಾಗಿದೆ ಎಂದು ಮೋದಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಲಸೆ ಕಾರ್ಮಿಕರು, ಲಕ್ಷಾಂತರ ಕಾರ್ಮಿಕರು ದುಡಿಯಲು ಹೋಗಿದ್ದಾರೆ. ಅವರಿಗೆ ಯಾವುದೇ ತರಹದ ಮುನ್ಸೂಚನೆ ನೀಡದೆ ಲಾಕ್ಡೌನ್ ಘೋಷಣೆ ಮಾಡಿದ್ದು ಅವರ ಕೆಲಸ ಕಾರ್ಯಗಳನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಎಂದು ಲಾಕ್ಡೌನ್ ಮಾಡಿದ್ದು ಮೋದಿ ಸರ್ಕಾರದ ವಿಫಲತೆಗೆ ಕಾರಣವಾಗಿದೆ ಎಂದು ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಪ್ರತಿಭಟಿಸಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿಪಿಐಎಂ ಡಿಸ್ಟ್ರಿಕ್ಟ್ ಕಮಿಟಿಯ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ, ರಾಜಕೀಯ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ಮುಖ್ಯವಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ BJP ಸರ್ಕಾರ, ಅದು ಅಧಿಕಾರಕ್ಕೆ ಬರೋದು ಮುಂಚೆ ಬಂದ ನಂತರವೂ ಕೂಡ ಬಹಳಷ್ಟು ಬಡವರಿಗೆ ಮತ್ತು ಈ ದೇಶದ ಜನರಿಗೆ ಒಳ್ಳೆಯ ದಿನಗಳನ್ನು ತರ್ತೇನೆ, ಒಳ್ಳೆಯ ಕೆಲಸಗಳನ್ನು ಮಾಡ್ತೇನೆ ಅಂತ ಹೇಳಿದರು. ಆದರೆ ಇವತ್ತಿಗೂ ಒಳ್ಳೆಯ ದಿನಗಳು ಬರಲಿಲ್ಲ ಬಡ ಜನರಿಗೆ, ರೈತರಿಗೆ, ಕೂಲಿಕಾರರಿಗೆ. ಅಚ್ಚೆ ದಿನ ಇವು ಅಚ್ಚೆ ದಿನ ನಾಯಕ ಅಂದರೂ ಅಚ್ಚೆ ದಿನ ಇವತ್ತಿಗೂ ಬರಲಿಲ್ಲ. ಆದರೆ ಇವತ್ತು ನಮ್ಮ ದೇಶ ಬಹಳಷ್ಟು ಸಂಕಷ್ಟದಲ್ಲಿದೆ. ಕೊರೋನಾದಿಂದಾಗಿ ಇವತ್ತು ಬಡವರೇ ಹೆಚ್ಚಾಗಿ ಇವತ್ತು ಸಾಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕೊರೋನಾ ನಿರ್ವಹಣೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಪೂರ್ತಿಯಾಗಿ ವಿಫಲಾಗಿದೆ. ಇವತ್ತು ಬಡವರಿಗೆ ಕಾಲ್ನಡಿಗೆಯಿಂದ ಅವರವ್ರ ಊರುಗಳಿಗೆ ವಲಸೆ ಹೋದಂಥ ಕಾರ್ಮಿಕರಿಗೆ ಅವ್ರ ಊರುಗಳಿಗೆ ತಲುಪಿಸಲಾರದಂಥ ಒಂದು ಪರಿಸ್ಥಿತಿ ದೇಶಕ್ಕೆ ಒಂದು ದುಸ್ಥಿತಿ ಬಂದಿದೆ. ಇವತ್ತು ಇಷ್ಟು ಈ ರೀತಿಯಾಗಿ ಸುಮಾರು ಸಾವಿರಾರು ಜನ ಕಾಲ್ನಡಿಗೆಯಲ್ಲಿ ಹೋಗಿ ತಮ್ಮ ಊರು ಮುಟ್ಟಬೇಕಾದ್ರೆ ಕೇಂದ್ರ ಸಮಿತಿಯಿಂದ, ಕೇಂದ್ರದಿಂದ ಈಗ ರಾಜ್ಯಕ್ಕೆ ಬಂದಾಗ ರಾಜ್ಯದಿಂದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡ್ತದೆ. ಮೋದಿ ಸರ್ಕಾರದ ವಿಫಲತೆ ವಿರುದ್ಧ ಇವತ್ತು ನಾವು ದೇಶವ್ಯಾಪಿ ಹೋರಾಟ ಒಂದು ಮಾಡ್ತೇವೆ. ಇದನ್ನು ಈಗ ಮುಖ್ಯ ಅಂತಂದ್ರೆ ನಮ್ಮ ಬೇಡಿಕೆಯನ್ನು ಆದಾಯ ತೆರಿಗೆ ಇದಾಗಬೇಕು ಅಂತಂದ್ರೆ ಆ ತಿಂಗಳಿಗೆ ನಗದು ವರ್ಗಾವಣೆ ಆಗಬೇಕು. ಪ್ರತಿ ತಿಂಗಳಿಗೆ 10 kg ಬಡವರಿಗೆ ಉಚಿತವಾಗಿ ಆಹಾರ ಧಾನ್ಯ ಕೊಡಬೇಕು. ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೂಲಿ ಹೆಚ್ಚಿಸಬೇಕು, 200 ದಿನಗಳು ಮಾಡಬೇಕು, ತಕ್ಷಣವೇ ಉದ್ಯೋಗ ಕೊಡಬೇಕು. ರಾಷ್ಟ್ರೀಯ ಆಸ್ತಿ ಲೋಟೆಯನ್ನು ಸಾರ್ವಜನಿಕ ವಲಯದಲ್ಲಿ ಈ ಖಾಸಗೀಕರಣ ಮತ್ತು ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ನೀಡಬೇಕು. ಕರ್ನಾಟಕದಲ್ಲಿ ಆರೋಗ್ಯ ಸರ್ಕಾರ ಎಂಟರ್ನೆಸ್ಟ್ ಅಗತ್ಯ ದಿವಂಗತ ಇದು ಕೂಡ ಜೀರ ಹಾಕಬೇಕು. ಈಗ ನಾವು ಅನ್ನೋದು 2 ಮುಖ್ಯ ಕಾನೂನುಗಳು ಅಂತಂದ್ರೆ, ಒಂದು ಕರ್ನಾಟಕ ಸರ್ಕಾರ ಭೂ ಸುಧಾರಣೆ ಕಾಯ್ದೆ ಒಂದು ತಂದದ ಇವತ್ತು ರೈತ ವಿರೋಧಿ. ಯಾವಾಗ ಯಡಿಯೂರಪ್ಪ ಹೊಸ ರಿಟೈರ್ ಹಾಕ್ಕೊಂಡು ಪ್ರತಿಜ್ಞೆ ಮಾಡಿ ಈ ರೈತರ ಪರವಾಗಿ ಅದೀನಿ ಅಂತ ಹೇಳಿಕೆಸಿ ಇವತ್ತು ಭೂ ಸುಧಾರಣೆ